ಎಸ್ ಸುರೇಂದ್ರ ಕುಮಾರ್ ಕನ್ನಡ ಭಾಷಾ ಶಿಕ್ಷಕರು ಜ್ಞಾನಸಿಂಧು ಗ್ರಾಮಾಂತರ ಪ್ರೌಢಶಾಲೆ ಹಳ್ಳಿಮಳ ಈ ದಿನ ಗ್ರಾಮಾಂತರ ಮಕ್ಕಳಿಗೆ ಟೆಕ್ನಾಲಜಿಯಲ್ಲಿ ತುಂಬ ಹಿಂದುಳಿದೇ ಇರತಕ್ಕಂಥ ಮಕ್ಕಳು ಇರ್ತಾ ಇದ್ರು ಆದರೆ ಈ ದಿನ CLT ಇಂಡಿಯಾ ಮತ್ತು ರೋಟರಿ ಸಹಯೋಗದೊಂದಿಗೆ ನಮಗೇನು ಈ ಪಾಠಶಾಲಾ ಅಂತೇಳಿ 55 ಇಂಚಿನ TV ಮತ್ತು ಎಲ್ಲ ತರಗತಿಗಳ 8, 9, 10 ತರಗತಿಗಳ ಗಣಿತ ವಿಜ್ಞಾನ ಇಂಗ್ಲೀಷ್ ಈಗ ಪ್ರಸ್ತುತ ಎಲ್ಲ ವಿಷಯಗಳ ಆಡಿಯೋ ವಿಡಿಯೋ ಮತ್ತು ಎಲ್ಲ ವಿಚಾರಗಳನ್ನು ಆ TVಯಲ್ಲಿ ಕ್ರೋಢೀಕರಿಸಿ ಇವತ್ತೆಲ್ಲ ಮಕ್ಕಳಿಗೆ ಜ್ಞಾನ ಧಾರೆಯನ್ನು ಎಳೆಯೋದಕ್ಕೆ ಬಹಳ ಸಹಾಯಕ ಆಗುತ್ತೆ. ಈಗ ಬಂದಿರತಕ್ಕಂಥ CLT ಕಡೆಯವರನ್ನು ಬಂದು ಉತ್ತಮ ತರಬೇತಿಯನ್ನು ನೀಡಿದ್ದಾರೆ. ಆ ಯಾವ ಮಕ್ಕಳಿಗೆ ಯಾವ ರೀತಿ ವಿಡಿಯೋಗಳನ್ನು ಪ್ಲೇ ಮಾಡಬೇಕು ಮತ್ತು ಬೋಧನೋಪಕರಣಗಳಿರ್ಬೋದು ಮತ್ತು ಅಲ್ಲಿ ನಡೆಯತಕ್ಕಂಥ ವಿಜ್ಞಾನದ ಅದು ವಿಚಾರಗಳನ್ನು ಲ್ಯಾಬ್ ವಿಚಾರಗಳನ್ನು ಬಹಳ ವಸ್ತುನಿಷ್ಠವಾಗಿ ತೋರಿಸೋದಕ್ಕೆ ಆ ಮುಖಾಂತರ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಒಂದು ಕಡೆ TV ನೋಡಿದಂಗಾಗುತ್ತೆ, ಅಲ್ಲಿ ವಿಚಾರಗಳನ್ನು ಯಾವ ರೀತಿ ಅರ್ಥ ಮಾಡ್ಕೋಬೋದು, ಜೊತೆಗೆ ಬೋಧನೆಗೆ ಸಂಬಂಧಿಸಿದಂತೆ ಪಠ್ಯಪುಸ್ತಕವೂ ಅಲ್ಲೇ ಇರೋದರಿಂದ ನಾವೆಲ್ಲ ವಿಚಾರಗಳನ್ನು ಕ್ರೋಢೀಕೃತವಾಗಿ ಮಕ್ಕಳಿಗೆ ತಿಳಿಸ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಮುಂಬರುವಂತಹ ಮಕ್ಕಳಿಗೆ ಟೆಕ್ನಾಲಜಿ ಬಗ್ಗೆ ಜ್ಞಾನ ಬೆಳೆಯುತ್ತೆ. ಯಾವ ರೀತಿ ನಾವು ಇವತ್ತು ಬರೀ ಕೇವಲ ಮೊಬೈಲಲ್ಲಿ ನೋಡಿಕೊಂಡು ಅಂಗೈಯಲ್ಲಿ ಜಗತ್ತು ಅಂತಕ್ಕಂಥ ವಿಚಾರ ಇದೆ, ಆದರೆ ಅದನ್ನು ನಾವು TVಯಲ್ಲಿ ಎಲ್ಲ ಮಕ್ಕಳು ಒಂದೇ ಸಾರಿ ನೋಡಿಕೊಂಡು ಕಮ್ಯುನಿಕೇಷನ್ ಮಾಡೋ ರೀತಿಯಲ್ಲಿ ನಾವು ಅರ್ಥೈಸಿದ್ದೇ ಆದರೆ ಮುಂಬರುವಂತಹ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಸಹ ಪಟ್ಟಣದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಪೈಪೋಟಿ ನೀಡ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ರೀತಿ ಬಹಳ ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳಿಗೆ ಈ ರೀತಿ ನಮ್ಮ CLT ಮತ್ತು ರೋಟರಿ ಸಹಯೋಗದೊಂದಿಗೆ ನಮ್ಮ ಶಾಲೆಗೆ ಸಹಾಯ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಆಡಳಿತ ಮಂಡಳಿಯ ಪರವಾಗಿ ಮತ್ತು ಶಿಕ್ಷಕ ವೃಂದದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಇನ್ನೊಂದು ಕೂಡ ಅವರು ಹೇಳಿದ್ದಾರೆ, ಪ್ರತಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ನಾವು ಎಲ್ಲ ಪಾಠಗಳನ್ನು ಅಪ್ಲೋಡ್ ಮಾಡ್ತೀವಿ ಅಂತಕ್ಕಂಥ ವಿಚಾರ ಹೇಳಿರೋದ್ರಿಂದ ಇದರಿಂದ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಭಾಳ ಸಹಾಯಕ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಧನ್ಯವಾದಗಳು.